ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ಸೊ ನಾನು ಓಂ ಈ ವಾರ ಒಂದು ಒಳ್ಳೆಯ ಸಿನಿಮಾ ರಿಲೀಸ್ ಆಗಿದೆ ಅದು ಯೆಲ್ಲೋ ಬೋರ್ಡ್ ಅಪ್ಪಟ ಕನ್ನಡದ ಸಿನಿಮಾ ಕನ್ನಡದ ನಟ ನಟಿಯರೇ ಇರುವಂಥ ಸಿನಿಮಾ ಈ ಸಿನಿಮಾ ಬಗ್ಗೆ ನಾನು ಒಂದು ಸಣ್ಣ ಡೀಟೇಲ್ಸನ್ನು ಕೊಡ್ತೀನಿ ಸಿನಿಮಾ ನೋಡಬೇಕು ಅಂತ ನಿಮಗನಿಸಿದರೆ ಖಂಡಿತ ನೀವು ನೋಡ್ಬೋದು ನಾನು ಅದರ ಒಂದು ಸಣ್ಣ ಮಾಹಿತಿಯನ್ನಷ್ಟೇ ಕೊಡ್ತೀನಿ ಯಾಕೆಂದರೆ ಇದು ಒಂದು ದೊಡ್ಡ ವರ್ಗ ಏನಿದೆ ನಮ್ಮಲ್ಲಿ ಚಾಲಕ ವರ್ಗ ಏನಿದೆ ಕ್ಯಾಬ್ ಡ್ರೈವರ್ಗಳು ಆಟೋ ಡ್ರೈವರ್ಗಳು ಅಥವಾ ಯೆಲ್ಲೋ ಬೋರ್ಡ್ ಗಾಡಿಗಳನ್ನು ಯಾರೆಲ್ಲ ಓಡಿಸ್ತಾರೋ ಅವರೆಲ್ಲರೂ ಕೂಡ ಫೇಸ್ ಮಾಡಿರುವಂಥ ಕಷ್ಟಗಳನ್ನು ಪ್ರತಿನಿಧಿಸುವಂಥ ಸಿನಿಮಾ ಹಾಗಾಗಿ ಈ ಸಿನಿಮಾ ಒಂದು ನಿಜಕ್ಕೂ ದೊಡ್ಡ ವರ್ಗಕ್ಕೆ ಹತ್ತಿರ ಆಗೋಂಥ ಸಿನಿಮಾ ಅಂತ ಹೇಳ್ಬೋದು ಸೊ ತ್ರಿಲೋಕ್ ರೆಡ್ಡಿ ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಇದು ಪ್ರದೀಪ್ ಆ್ಯಕ್ಟ್ ಮಾಡಿದ್ದಾರೆ ಟೈಗರ್ ಸಿನಿಮಾದಲ್ಲಿ ಹಿಂದೆ ಆ್ಯಕ್ಟ್ ಮಾಡಿದರು ಕಿಚ್ಚ ಸುದೀಪ್ ಅವರ ಆತ್ಮೀಯ ಬಳಗದಲ್ಲಿರುವಂಥ ಪ್ರದೀಪ್ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಒಂದು ಕೊರೋನಾ ಒಂದು ಎರಡು ವರ್ಷಗಳು ಗ್ಯಾಪ್ ಇತ್ತು ಯಾವ ಸಿನಿಮಾಗಳು ಕೂಡ ರಿಲೀಸ್ ಸರಿಯಾಗಿ ಆಗಲಿಲ್ಲ ಸೊ ಹಾಗಾಗಿ ಯೆಲ್ಲೋ ಬೋರ್ಡ್ ಕೂಡ ಅದೇ ಲೈನ್ ಅಪ್ಪಲ್ಲಿ ಇತ್ತು ರಿಲೀಸಿಗೆ ಕಾಯ್ತಾ ಇತ್ತು ಸೊ ಟೈಮ್ ಸಿಕ್ಕಿರಲಿಲ್ಲ ಈವಾಗ ರಿಲೀಸ್ ಆಗಿದೆ ಇದು ಕ್ಯಾಬ್ ಡ್ರೈವರ್ಗಳ ಕಷ್ಟಗಳು ಎಲ್ಲರೂ ಕೂಡ ಕಷ್ಟದಲ್ಲಿ ಜೀವನ ನಡೆಸುವಂಥವ್ರು ಕ್ಯಾಬ್ ಡ್ರೈವರ್ಗಳು ಅಂತ ಹೇಳಿದರೆ ಬಹುತೇಕ ಕೆಳ ಮಧ್ಯಮ ವರ್ಗದವರೇ ಆಗಿರ್ತಾರೆ ಕ್ಯಾಬ್ ಡ್ರೈವರ್ಗಳು ಆಟೋ ಡ್ರೈವರ್ಗಳು ಅಥವಾ ಟ್ರಕ್ ಡ್ರೈವರ್ಗಳು ಇವರೆಲ್ಲರ ಲೈಫಲ್ಲಿ ಬರುವಂಥ ಸೂಕ್ಷ್ಮವಾದಂಥ ವಿಚಾರಗಳನ್ನು ಇಟ್ಕೊಂಡು ಯಾಕೆಂದರೆ ಈ ಪೊಲೀಸರು ಯಾವುದೇ ಅಪರಾಧಗಳು ಕಂಡು ಬಂದಾಗ ಯಾವತ್ತೂ ಕೂಡ ಏನು ಕ್ಯಾಬ್ ಡ್ರೈವರ್ಗಳನ್ನು ಅಥವಾ ಆಟೋ ಡ್ರೈವರ್ಗಳನ್ನು ಅವ್ರನ್ನ ಎಲ್ಲೋ ಒಂದು ಕಡೆ ಇವರೇ ಅಪರಾಧಿಗಳೇನೋ ಅನ್ನೋ ಥರ ನೋಡ್ತಾರೆ ಆದರೆ ಯಾರೋ ಒಬ್ಬ ಮಾಡೋ ಒಂದು ತಪ್ಪಿಂದ ಅದು ಇಡೀ ಒಂದು ದೊಡ್ಡ ಸಮೂಹವನ್ನೇ ಏನು ಕಳಂಕಿತರನ್ನಾಗಿ ಮಾಡುತ್ತೆ ಸೊ ಈ ಸಿನಿಮಾದಲ್ಲಿ ತೋರಿಸಿರುವಂಥ ವಿಚಾರ ಎಲ್ರಿಗೂ ಹತ್ತಿರ ಆಗುತ್ತೆ ಯಾಕೆ ಅಂತ ಹೇಳಿದರೆ ನಮ್ಗೆ ಸಹಜವಾಗಿ ಗೊತ್ತಿರುತ್ತೆ ನೋಡಿ ಯಾರೋ ಒಬ್ಬ ಪೊಲೀಸು ಲಂಚ ತೊಗೋತಾನೆ ಆ ಕಾರಣಕ್ಕೆ ನಾವೇನು ಮಾಡ್ತೀವಿ ಇಡೀ ಏ ಪೊಲೀಸೇ ಸರಿ ಇಲ್ಲ ಬಿಡು ಅಂತ ಮಾತಾಡ್ತೀವಿ ಯಾರೋ ನೂರು ಜನರಲ್ಲಿ ಒಬ್ಬರು ಇಬ್ರು ಈ ಥರ ಮಾಡೋದು ಎಲ್ರಿಗೂ ಕಳಂಕ ಆಗುತ್ತೆ ಈ ಒಂದು ಆಲೋಚನೆ ಈ ಒಂದು ಘಟನೆಯನ್ನು ಈ ಥರದ ಒಂದು ಏನು ನೈಜ ಘಟನೆಗಳನ್ನು ಇಟ್ಕೊಂಡು ಡೈರೆಕ್ಟ್ರು ತ್ರಿಲೋಕ್ ರೆಡ್ಡಿ ಈ ಸಿನಿಮಾವನ್ನು ಮಾಡಿದ್ದಾರೆ ಸೊ ಈ ಒಂದು ಸಿನಿಮಾದ ಏನು ಅಹಲ್ಯ ಸುರೇಶ್ ಇಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಒಂದಷ್ಟು ಪಾತ್ರಗಳು ಇದ್ದಾವೆ ಸೊ ಬಹಳ ನಟಿಯರು ಇಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕಿಂತ ಅಂದರೆ ದೊಡ್ಡ ತಾರಾಗಣ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಹೊಸ ನಟ ನಟಿಯರೇ ಜಾಸ್ತಿ ಕಾಣಿಸ್ಕೋತಾರೆ ಇಲ್ಲಿ ಫ್ಯಾಮಿಲಿ ಕತೆಗಿಂತ ಫ್ರೆಂಡ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ ಇದೆ ಸೊ ಫ್ಯಾಮಿಲಿ ಟ್ರ್ಯಾಕ್ ಹೋಗೋದ್ಕಿಂತ ಫ್ರೆಂಡ್ಶಿಪ್ ಟ್ರ್ಯಾಕ್ ಹೋಗುತ್ತೆ ಫ್ರೆಂಡ್ಶಿಪ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಸಹಜವಾಗಿಯೇ ಈ ಕ್ಯಾಬು ಈ ಥರದ ಏನು ಕೆಲಸಗಾರರೆಲ್ಲ ಇರ್ತಾರಲ್ಲ ಅವರಿಗೆ ಸ್ನೇಹಿತರಲ್ಲೇ ಜಾಸ್ತಿ ಏನು ಭೇಟಿಗಳು ಅವ್ರ ಜೊತೆಗೇ ಸಂಬಂಧ ಜಾಸ್ತಿ ಸೊ ಸಹಾಯ ಆಗಲಿ ಅಥವಾ ಸಂಕಷ್ಟ ಸಂಭ್ರಮ ಎಲ್ಲದಕ್ಕೂ ಜೊತೆಯಾಗೋರೆ ಕ್ಯಾಬ್ ರಿಟೇಕ್ ಏನೇ ಸಹಾಯ ಅಥವಾ ಸಂಭ್ರಮ ಸಂಕಷ್ಟ ಎಲ್ಲದಕ್ಕೂ ಜೊತೆಯಾಗೋರೆ ಫ್ರೆಂಡ್ಸು ಸೊ ಆ ಫ್ರೆಂಡ್ಸ್ಗಳನ್ನು ಕೇಂದ್ರೀಕರಿಸ್ಕೊಂಡು ಇಲ್ಲಿ ಒಂದಷ್ಟು ದೃಶ್ಯಗಳಿರ್ತವೆ ಅವು ಖಂಡಿತ ಇಷ್ಟ ಆಗ್ತವೆ ಜೊತೆಗೆ ಒಟ್ಟಾರೆ ಸಿನಿಮಾವನ್ನು ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಾರೆ ಸಿನಿಮಾ ಮೇಕಿಂಗ್ ವೈಸ್ ನೀವು ನೋಡ್ತೀರಾ ಅಥವಾ ಸಾಂಗ್ಗಳನ್ನು ನೋಡ್ತೀರಾ ಅದು ಹೇಗಿದೆ ಇದು ಹೇಗಿದೆ ಅಂತ ಹೇಳೋದಕ್ಕಿಂತ ಓವರಾಲ್ ಸಿನಿಮಾ ಅಂದರೆ ಯಾರು ಸಮಾಜದಲ್ಲಿ ತಪ್ಪು ಮಾಡ್ತಾರೆ ತಪ್ಪು ಮಾಡಿದವ್ರನ್ನ ಹೇಗೆ ನಾವು ನೋಡಬೇಕು ಅಂದರೆ ತಪ್ಪು ಮಾಡಿದಾಗ ಇಡೀ ಒಂದು ಸಮುದಾಯವೇ ಕೆಟ್ಟದ್ದು ಅವರೆಲ್ಲರೂ ಕೂಡ ತಪ್ಪು ಮಾಡ್ತಾರೆ ಅಂತ ಒಬ್ಬನ ತಪ್ಪಿಂದ ಅವರನ್ನು ನಾವು ದೂಷಿಸಬಾರ್ದು ಯಾಕೆಂದರೆ ಒಂದು ಘಟನೆಗೆ ಹಲವು ಮುಖಗಳಿರುತ್ತೆ ಈ ತರಹದ ವಿಚಾರಗಳನ್ನು ಹೇಳ್ತಾ ಹೋಗಿದ್ದಾರೆ ನೇರವಾಗಿನೇ ಆ್ಯಕ್ಷನ್ ಅಂತೂ ಇದ್ದ ಇದೆ ಜೊತೆಗೆ ಲವ್ ಅಂತೂ ಇದ್ದೇ ಇದೆ ರೊಮ್ಯಾನ್ಸ್ ಅಂತೂ ಇದೆ ಇಲ್ಲೇ ನಮ್ಮ ಬೆಂಗಳೂರು ನಂದಿ ಬೆಟ್ಟಗಳಲ್ಲೆಲ್ಲ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಕಲರ್ಫುಲ್ಲಾಗಿ ಹಾಗಾಗಿ ಜಾಸ್ತಿ ಏನು ಟೆನ್ಷನ್ ತೊಗೊಳ್ಳುವಂಥ ಸಿನ್ಮಾ ಅಲ್ಲ ರಿಲ್ಯಾಕ್ಸಾಗಿ ನೋಡ್ಕೊಂಬರುವಂಥ ಸಿನ್ಮಾ ಎಲ್ಲೋ ಬೋರ್ಡ್ ಸಿನಿಮಾ ಒಂದೊಳ್ಳೆ ಮೆಸೇಜ್ ಕೊಡುತ್ತೆ ನೀವು ಕೂಡ ಇಂಥ ಒಂದು ಮೆಸೇಜ್ ಇರುವಂಥ ಸಿನಿಮಾ ನೋಡಬೇಕು ಅಂತೇಳಿದರೆ ಖಂಡಿತ ಸಿನಿಮಾವನ್ನು ನೋಡಬಹುದು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ